ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸತ್ಸಂಗದಿಂದ ನಿಸ್ಸಂಗತೆಗೆ, ನಿಸ್ಸಂಗದಿಂದ ನಿರ್ಮೋಹತೆಗೆ, ನಿರ್ಮೋಹದಿಂದ ಜೀವನ್ಮುಕ್ತಿಗೆ ಹೋಗಬೇಕು ಎಂಬುದಾಗಿ ಶ್ರೀ ಶಾಂಕರರ ತತ್ವಗಳಲ್ಲಿ ತಿಳಿಸಲಾಗಿದೆ. ಸತ್ಸಂಗವೆಂದರೆ ಆರಂಭದಲ್ಲಿ ಗುರು ಉಪದೇಶ, ಸಜ್ಜನರ ಸಹವಾಸ, ದೈವಭಕ್ತಿ ಇತ್ಯಾದಿ. ನಂತರದ ದಿನಗಳಲ್ಲಿ ನಮ್ಮ ಜೀವನದ ಅನುಭವವೇ ಇದಕ್ಕೆ ದಾರಿದೀಪವಾಗಿದೆ. ಅಂತಹ ನಮ್ಮ ಜೀವನದ ಪ್ರಯಾಣದಲ್ಲಿ ಉಂಟಾಗುವಂತಹ ಸಂದೇಹಗಳಿಗೆ, ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕುವಂತಹ ಕಾರ್ಯಕ್ರಮವೇ ಸತ್ಯದರ್ಶನ. ಇಲ್ಲಿ ಈ ಎಲ್ಲಾ ವಿಚಾರದ ಕುರಿತಾಗಿ ನಮಗೆ ಮಾಹಿತಿಯನ್ನು ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ರಾಮಾಯಣದಲ್ಲಿ ಈಗ ನಾವು ನೋಡಿದ್ವಿ, ರಾವಣ ಕೊನೆಯ ಅಸ್ತ್ರವಾದಂತಹ ಇಂದ್ರಜಿತ್ವು ರಣರಂಗಕ್ಕೆ ಬಂದಿದ್ದಾನೆ ಹಾಗೂ ಯಥಾ ಪ್ರಕಾರ ಮಾಯಾ ಯುದ್ಧವನ್ನ ಆತ ನಡೆಸ್ತಾ ಇದ್ದಾನೆ. ಅದನ್ನ ನೋಡಿ ಅಸಹನೆಯಾದಂತಹ ಲಕ್ಷ್ಮಣನು ಬ್ರಹ್ಮಾಸ್ತ್ರದ ಪ್ರಯೋಗವನ್ನ, ಆ ಬೆದರಿಕೆಯನ್ನ ಒಡ್ಡಿದಾಗ ಈಗ ಇಂದ್ರಜಿತ್ವು ಮತ್ತೆ ಮರಳಿದ್ದಾನೆ ಹಾಗೂ ಮುಂದೇನು ಎನ್ನುವ ಆ ವಿಚಾರದಲ್ಲಿ ಚಿಂತಿತನಾಗಿದ್ದಾನೆ ಎನ್ನುವಂಥದ್ದು. ಮುಂದೆ ಏನಾಯ್ತು, ಇಂದ್ರಜಿತ್ವು ಯಾವ ಇದನ್ನು ತೆಗೆದುಕೊಂಡ, ಮುಂದಿನ ದಾರಿ ಏನು, ಮುಂದಿನ ಕ್ರಮ ಏನು ತಗೊಂಡ? ಸಾಮಾನ್ಯವಾಗಿ ಸಾತ್ವಿಕರು ನಮ್ಮಂಥವರೆಲ್ಲ ಸಮಾಧಾನ ಭೇದ ದಂಡಗಳನ್ನು ನೋಡ್ತೀವಿ. ರಾಕ್ಷಸನಿಗೆ ವಿರುದ್ಧವಾಗಿರೋ ಅಂದ್ರೆ ದಂಡ ಪ್ರಯೋಗ ಬದಲು ಮಾಡಿದ್ದಾರೆ. ಅದು ಯಾವ ಕೆಲಸ ಮಾಡ್ತಾ ಇಲ್ವೋ, ಭೇದಕ್ಕೆ ಬಂದಿದ್ದಾನೆ, ಸಮಗ್ ಬರೋದಿಲ್ಲ. ಏನ್ ಮಾಡ್ದ, ಪಶ್ಚಿಮದ್ವಾರದಿದ್ದಾನೆ, ಹನುಮಂತ ಇದ್ದಾನೆ. ಇಂದ್ರಜಿತ್ವನ್ನು ನೋಡ್ತಾ ಇದ್ದ ಹಾಗೆ ಹನುಮಂತ ತನ್ನ ಪಡೆಯನ್ನು ತಗೊಂಡು ನುಗ್ಗದ. ನಿನ್ನಿಂದ ಹನುಮಂತ ತನ್ನ ಕಪಿಸೈನ್ಯಕ್ಕೆ ಅಲ್ಲಿ ನೋಡಿ, ಏನು ನೋಡು, ಇಂದ್ರಜಿತ್ವನ ಪಕ್ಕದಲ್ಲೇ ಯಾರಿದ್ದಾರೆ, ಸೀತೆ. ಅತ್ರುಬನ್ನು ಹಿಡಿದಿದ್ದಾನೆ ಇಂದ್ರಜಿತ್ವ. ರಾಮ ಅಂತ ಕೂಗ್ತಾ ಇದ್ದಾಳು, ತಲೆ ಹಿಡಿದು ಅಲ್ಲಾಡಿಸಿದ್ದಾರೆ. ಅವರ ಇಡೀ ರಥದಲ್ಲಿ ಓಡಾಡ್ತಾ ಇದ್ದಾರೆ, ಹರಿಸ್ತಾ ಇದ್ದಾಳೆ, ಕೂಗ್ತಾ ಇದ್ದಾಳೆ, ಅಳತಾ ಇದ್ದಾಳೆ. ಅಯ್ಯೋ ಅಂತಾನೆ ಹನುಮಂತ, ತಾನೇ ನೋಡಿ ಬಂದಿದ್ದ ಅಂದ್ರೆ ಕೆಲವು ದಿವಸಗಳ ಹಿಂದೆ ತಾನು ಕೊಟ್ಟಿದ್ದಂತಹ ಚೂಡಾರತ್ನ ಕೂಡ ಇಲ್ಲೇ ಕೊಟ್ಟಿದ್ದವನು, ರಾಮನಾಮದ ಬರೆದಿರೋದು ಅದು ಕೂಡ ಕಾಣಿಸ್ತಾ ಇದೆ. ಓಹ್, ಯಾಕಯ್ಯಾ ಹೀಗೆ ಮಾಡ್ತಾ ಇದೀಯಾ, ನಿಲ್ಲು, ಹಾಗೆಲ್ಲ ಮಾಡಿ ನೀನು ಸಾಯಿಸ್ಬಿಡ್ತೀನಿ ನಾನು ಅಂತ ಕೂಗ್ತಾ ಇದ್ದಾನೆ. ಎಂಥ ದುರ್ಭರ ಪರಿಸ್ಥಿತಿ ಆಗ್ಬಿಡ್ತು ಅಂದರೆ, ಯಾರಿಗಾಗಿ ಯುದ್ಧ ಆಗ್ತಾ ಇದೆಯೋ ಆ ಕಥಾನಾಯಕಿ ಇಂದ್ರಜಿತ್ವನ ಕೈಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾಳೆ, ಅಲ್ಲಾಡಿಸ್ತಾ ಇದ್ದಾನೆ ಅವನು, ಅವಳನ್ನ ಕೂಗಾಡ್ತಾ ಆರಾಮ ಆರಾಮ ಅಂತ ಇದ್ದ. ಹನುಮಂತ ಮುಂದಕ್ಕೆ ಬಂದರೆ ಇಂದ್ರಜಿತ್ವ ಖಡ್ಗ ತೆಗೆದೇ ಬಿಟ್ಟ. ಏ ಕೂಗಾಡ್ತಾ ಇದ್ದಾನೆ ಅಂತ, ಶೀಣ ಖಡ್ಗೇನ ನಿಜಘಾನ ಇಂದ್ರಜಿತ್ ಸ್ವಯಂ ಯಜ್ಞೋವೀತ ಮಾರ್ಗೇಣ ನಾಚ್ಛಿನ್ನ. ಏನ್ ಮಾಡ್ದ ಅವನು, ಯಜ್ಞೋಪ ಶೀತಧಾರೇಣ ಖಡ್ಗೇನ, ಅತ್ಯಂತ ಹರಿತವಾಗಿರತಕ್ಕಂತಹ ಖಡ್ಗವನ್ನು ವರೆಯಿಂದ ಬಿಚ್ಚಿ ಹನುಮಂತ ಬಡ 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 ಅಂತ ಹೇಳ್ತಾ ಇದ್ರು. ನಿಜಘಾನ ಇಂದ್ರಜಿತ್ ಸ್ವಯಂ ಎಡಗೈನಲ್ಲಿ ಅವಳು ಜುಟ್ಟು ಹಿಡಿದಿದ್ದಾನೆ, ಬಲಗೈನಲ್ಲಿ ಕತ್ತಿಯನ್ನು ಹಿಡಿದು ಯಜ್ಞೋಪವೀತ ಮಾರ್ಗೇಣ ಈ ಕತ್ತರಿಸ್ತಾರೆ. ಭಿನ್ನಾತೇನ ತಪಸ್ವಿನಿ, ತಪಸ್ಸನ್ನು 10 ತಿಂಗಳುಗಳು ಮಾಡಿ ಇದ್ದಂತಹ ಸೀತೆಯ ದೇಹದ ಮೇಲೆ ಇಲ್ಲಿಂದ ಹೀಗೆ ಕತ್ತರಿಸ್ಬಿಟ್ಟು ಎರಡು ತುಂಡು ಕೆಳಗೆ ಬಿತ್ತು. ಓ ಅಂತ ಹನುಮಂತ ಕುಸಿದು ಬಿಟ್ಟ. ಹನುಮಂತ ಯಾವ ಸೀತೆ, ಯಾವ ಕಥಾನಾಯಿಗೆ, ಯಾರಿಗಾಗಬೇಕಂದ್ರೆ ಅಳತಾ ಇದ್ದ ಪ್ರಸ್ರವಣಗಿರಿಯಲ್ಲಿ ಈಗ ಅವಳೇ ಸತ್ತೋಗ್ಬಿಟ್ಟು. ಇಂದ್ರಜಿತ್ವು ಕೇಕೆ ಹಾಕದ, ಕೂಗಾಡ್ದ, ಒಳಕೋಗ್ತು.
ಈ ಆರ್ಭಟ, ಈ ಗಲಾಟೆ, ಈ ಕೂಗು ಇವುಗಳನ್ನೆಲ್ಲ ಶ್ರೀರಾಮರು ಬೇರೆಯ ಬಾಗಿಲಿನಲ್ಲಿದ್ದಾರೆ. ಅವರು ಜಾಂಬವಂತನಿಗೆ ಹೇಳಿ, ಯಾಕೆ ಹನುಮಂತ ಕೂಗಾಡ್ತಾ ಇದ್ದಾನೆ, ಏನಾಗಿದೆ, ಸ್ವಲ್ಪ ನೋಡ್ಕೊಂಡು ಬಾ. ಹನುಮಂತ ಬರುವ ಹೊತ್ತಿಗೆ ಅಲ್ಲ, ಜಾಂಬುವಂತ ಬರುವ ಹೊತ್ತಿಗೆ ಹನುಮಂತ ತನ್ನ ವಿಷಣ್ಣ ಸೈನ್ಯವನ್ನು ತಗೊಂಡು ವಾಪಸ್ ಬರ್ತಾ ಇದ್ದಾನೆ. ಜಾಂಬುವಂತ ಕೇಳಿದ, ಏನಾಯಿತು? ಇಡೀ ರಾಮ ಸೈನ್ಯದಲ್ಲಿ ಮಹಾಸಮರ್ಥ ಮಹಾಶಕ್ತಿ ಹಿಂದೆಲ್ಲ ನಾವು ಮಾತಾಡಿದ್ದೇವೆ. ಜಾಂಬುವಂತ ಕೇಳಿದ್ದು, ಯಾರು ಹೋದರೂ ಚಿಂತೆ ಇಲ್ಲ, ಹನುಮತ್ಯುಜ್ಜಿತ ಪ್ರಾಣೇ, ಹನುಮಂತ ಬದುಕಿರಬೇಕು, ಹಾಗಿದ್ರೆ ಹತಂ ಅಪಿ ವಯಂ, ನಾವು ಸತ್ರು ಚಿಂತೆ ಇಲ್ಲ, ಅಹತಂ ಬಲಂ, ನಾವೆಲ್ಲ ಸತ್ತು ಹೋದ್ರೂ ಹನುಮಂತ ಒಬ್ಬ ಬದುಕಿದ್ರೆ ನಾವೆಲ್ಲ ಬದುಕಿದ ಹಾಗೇನೆ. ಅಂತ ಹನುಮಂತ ಪಿಚ್ಚಾಗಿ ಬಂದಿದೆ. ಏನಯ್ಯ ಹನುಮಂತ, ಯುದ್ಧ ಮಾಡಿ ಪ್ರಯೋಜನವೇನು, ಏನಾಯಿತು? ಸೀತೆ ಎಲ್ಲರೂ ಅಳತ ರಾಮರ ಹತ್ರಕ್ಕೆ ಬಂದಿದ್ದಾರೆ. ಅಂತ ಇಡೀ ಶ್ರೀಮದ್ ರಾಮಾಯಣ ಮಹಾವಾಕ್ಯ ಕೋವಿದ ಮೊದಲನೇ ಬಾರಿ ಶ್ರೀರಾಮದಲ್ಲಿ ಹನುಮಂತನ ಪಾತ್ರ ಪ್ರವೇಶವಾದಾಗ ಹನುಮಂತನನ್ನು ಪರಿಚಯ ಮಾಡಿಸೋದೇ ವಾಕ್ಯ ಕೋವಿದ ಅಂತ ವಾಲ್ಮೀಕಿ ಮಹರ್ಷಿಗಳು. ಅಂತಹ ಹನುಮಂತ ನಿರ್ವಿಣ್ಣನಾಗಿ ನಿಷಣ್ಣನಾಗಿ ವಾಕ್ಯ ಕೋವಿದನಾಗಿದ್ದವನು ಮುಂಕಾಗಿ ಮೊದ್ದಾಗಿ ಬಂದುಬಿಟ್ಟ, ಕುಸಿದುಬಿಟ್ಟ ರಾಮರತ್ರಿ ಬಂತು. ಏನಾಯ್ತು ಹನುಮಂತನಿಗೆ? ಇದ್ದಾನೆ, ಆಯ್ತು ಸ್ವಾಮಿ, ನಾನು ಈ ಪಾಪಿಷ್ಟ ಕಣ್ಣುಗಳಿಂದ ನೋಡಿಬಿಟ್ಟೆ, ಸೀಳಿಬಿಟ್ಟ ಇಂದ್ರಜಿತ್ತು ನನ್ನ ಕಣ್ಣಾರೆ ನೋಡಿಬಿಟ್ಟಿದ್ದೇನೆ, ಏನು ಮಾಡಬೇಕು, ಅವನು ಚಚ್ಚಿ ಹೊಡೆದು ಬಡಿದು ಸಾಯಿಸಿಬಿಡಬೇಕು ಅಂತ ಅನ್ನಿಸ್ತು. ಆದ್ರೆ ಮೊದಲು ನಿಮ್ಗೆ ಹೇಳ್ಬೋಣ ಈ ವಿಷಯ, ನೀವು ಗ್ರೀವ ಏನು ನಿರ್ಣಯ ತಗೊಳ್ತೀರಿ, ಮುಂದೆ ಏನು ಮಾಡಬೇಕು ಅಂತ ನಿರ್ಣಯಿಸ್ತೀರೋ ಅದರ ಪ್ರಕಾರ ಮಾಡ್ತೀವಿ. ಹಾಂ, ಸೀದೆ ಹೋಗ್ಬಿಟ್ಲಾ, ಸತ್ತೆ ಹೋಗ್ಬಿಟ್ಲಾ? ಶ್ರೀರಾಮನು ಮೂರ್ಛಿತರಾಗ್ಬಿಟ್ರು, ಲಕ್ಷ್ಮಣ ಸಮಾಧಾನ ಮಾಡ್ತಾ ಇದ್ದಾನೆ, ರಾಮನ ಮೂರ್ಛೆ ಬಿದ್ದೇ ಬಿಟ್ರು. 10 ತಿಂಗಳು ಹೆಂಡತಿಯನ್ನು ನೋಡಿಲ್ಲ, 2 ತಿಂಗಳಿಗೆ ಇಡೀ ವನವಾಸವೇ ಮುಕ್ತಾಯ ಆಗ್ತಾ ಇದೆ, ವಾಪಸ್ಸು ಅಯೋಧ್ಯೆಗೆ ಹೋಗಬೇಕಾಗಿದೆ. ಈಗ ಮಾಡೋದೇನಿದೆ, ಅಲ್ಲಿ ಹೋಗಿ ಕೌಶಲ್ಯ ಎಲ್ಲ ಯಾರು ಉತ್ತರ ಬಿಟ್ಬಿಡಿ, ಈಗ ರಾಮರ ಹೇಗೆ ಅದನ್ನು ಜೀರ್ಣಿಸ್ಕೊಳ್ತಾರೆ? ಲಕ್ಷ್ಮಣನಿಗೆ ಮಹಾಸಿಟ್ಟು ಬಂದ್ಬಿಡ್ತು, ಅವನು ಕೂಗಾಡ್ಲಿಕ್ಕೆ ಶುರು ಮಾಡ್ತಾನೆ. ಲಕ್ಷ್ಮಣನ ಪಾತ್ರದ ಒಂದು ಅಂಶ ರಾಮಪಾತ್ರದ ಒಂದು ಅಂಶಕ್ಕೆ ತದ್ವಿರುದ್ಧವಾಗಿರುವುದನ್ನು ನಾವು ಮೊದಲಿಂದಲೂ ನೋಡ್ತಾ ಇದ್ದೇವೆ. ಶ್ರೀರಾಮರು ಸತ್ಯನ್ಯಾಯ ಧರ್ಮ ಶಿಸ್ತು ಪರಿಪಾಲನೆಗಳನ್ನು ಮಾಡತಕ್ಕಂಥ ವ್ಯಕ್ತಿ, ಅವರಿಗೆ ನೋವಾದರೂ ಕಷ್ಟವಾದರೂ ತಮ್ಮದು ತಪ್ಪಿಲ್ಲದಿದ್ದರೂ ತಾವು ಶ್ರೀಯಾದರೂ ಧರ್ಮ ಪಥದಿಂದ ಅತ್ತಿತ್ತ ಚಲಿಸಿದಂತಹ ಪುರುಷೋತ್ತಮ ಅದು. ಲಕ್ಷ್ಮಣ ಹಾಗೇನಿಲ್ಲ, ಏನು ನಮಗೆ ನಾಳೆ ಆದಮೇಲೆ ಯಾರು ಕಟ್ಕೊಂಡು ಏನು ಮಾಡೋದು ಅನ್ನೋದು ಅವನು. ನರೋಚತೆ ಮಮಾಪಿಯೇ ತದ್ದಾರಿಯೇ ಯದ್ರಾಘವೋ ವನವಂತ ಕೂಗಾಡಿದವನು ಅಯೋಧ್ಯ ಕಾಂಡಿದ ಇಲ್ಲ, ಅಣ್ಣ ಹೋಗ್ತಾ ಇರೋದು ಕಾಡಿಗೆ. ಭರತಸ್ಯಾಥ ವಕ್ಷೋ ವಾ ಯೋ ವಾ ಅಸ್ಯ ಹಿತಮಿಚ್ಛತಿ ಸರ್ವಾನೇನ ಹನಿಷ್ಯಾಮಿ ಮೃದುರ್ಹಿತೇ. ಏನೇ ಈ ಜಗತ್ತಿನಲ್ಲಿ ಮೃದುವಾಗಿದ್ದರೆ ಬೆಲೆನೇ ಇಲ್ಲ, ಭರತನ ಸಾಯಿಸ್ಬಿಡ್ತೀನಿ ಎಲ್ಲ ಹೋರಾಟ ಮಾಡಿದ್ರು. ಹಾಗಿನಿಂದಲೂ ಶ್ರೀರಾಮರು ಹೇಳ್ತಾ ಇದ್ದಾರೆ, ವಿಧಿ ಎನ್ನುವುದು ಬೇರೆ ಉಂಟು, ನಾವು ಧರ್ಮಕ್ಕೆ ತಲೆಬಾಗಬೇಕು. ನಮಗೆ ಅನ್ಯಾಯವಾಗ್ತಾ ಇದ್ದು ನಾವು ಅಧರ್ಮ ಪಥವನ್ನು ಹಿಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈಗ ಲಕ್ಷ್ಮಣನಿಗೆ ಸಿಟ್ಟು ಹತ್ತಿಬಿಟ್ಟಿದೆ, ತಲೆ ಕೆಟ್ಟೋಗ್ಬಿಟ್ಟಿದೆ ಅವನಿಗೆ, ಸೀತೆ ಹೋಗ್ಬಿಟ್ಲಲ್ಲ ಅತ್ತಿಗೆ ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಅವನು ಆರ್ಭಟಿಸ್ಲಿಕ್ಕೆ ಶುರು ಮಾಡ್ತಾನೆ. ಅವನು ಮಾಡಿದ ಆರ್ಭಟ ಮೌನವಾಗಿದ್ದು ಮತ್ತು ಇಡೀ ಶ್ರೀಮದ್ದಲ್ಲಿ ಲಕ್ಷ್ಮಣನ ಆವೇಶಕ್ಕೆ ಶ್ರೀರಾಮರು ಮೌನವನ್ನು ತಾಳಿ ಕೊಂಚ ಹೊತ್ತಾದ ಮೇಲೆ ಅವರು ಮಾತಾಡದೆಯೇ ಲಕ್ಷ್ಮಣರ ಬಾಯಿಂದಲೇ ಲಕ್ಷ್ಮಣ ಕಲಿತಂತಹ ಪಾಠ ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ರವಿತೇಜ ಅವರ ಪ್ರಶ್ನೆ ಇದು ಬೆಂಗಳೂರಿನಿಂದ ಕೇಳ್ತಾ ಇದ್ದಾರೆ. ಅದರಲ್ಲಿ ದುಶಾಸನನ ವಧ ಪ್ರಸಂಗದಲ್ಲಿ ನಾವು ಭೀಮನ ಅಟ್ಟಹಾಸದ ಬಗ್ಗೆ ನೋಡ್ತಾ ಇದ್ವಿ. ಕುಮಾರವ್ಯಾಸ ಕಾವ್ಯದಲ್ಲಿ ದುಶಾಸನನ ಮರಣ ನಂತರದಲ್ಲಿ ಭೀಮನಿಗ ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು
ರೋಷತಪ್ತನಾಗಿ ಕೂಗಾಡ್ತಾ ಇದ್ದಾನೆ ಅಂತ ತಾವು ಹೇಳಿದ್ರಿ, ಪಾಂಡವರ ಕಡೆಗೂ ಕೂಗಾಡೋದಕ್ಕೆ ಆರಂಭಿಸಿದ್ದಾನೆ ಅಂತ ಹೇಳಿದ್ರಿ. ಮುಂದಿನ ಅಂತ ತಿಳಿಸ್ಕೊಡಿ. ಅವನ ರೋಷಾವೇಶಗಳು ಎಷ್ಟಿದೆ, ಹೇಗಿದೆ, ಯಾಕಿದೆ ಅಂತಂದ್ರೆ ಅಷ್ಟು ಅವಮಾನಿತನಾಗಿ ಬಿಟ್ಟಿದ್ದ. ನಾನು ಹೇಳ್ತಾ ಇದ್ದಾನೆ, ಏನಯ್ಯಾನೆ ದುಶ್ಯಾಸನ, ಅವನು ಹೇಳ್ತಾ ಇದ್ದಾನೆ. ಅವನು ಅವತ್ತು ಹೋದ್ವಲ್ಲ, ನಾವು ಊರು ಬಿಟ್ಟು ಹೋದ್ವಲ್ಲ, ಹಸು ಅಂತ ಅಣಕಿಸಿದ್ರಲ್ಲ ನಾವು. ಈ ಹೇಗೆ ಬಿದ್ದಿದ್ಯಾ ನೀನು, ಎತ್ತುಗಳ ಕಡೆಯ ನಾವು ನಿಮಗೆ, ನಿಂಗೆ ಅಯೋಗ್ಯ ಬಾಯಿಗೆ ಬಂದ ಬೈತಾನ. ಒಂದು ಕಡೆ ದುಶ್ಯಾಸನ ಬೈತಾನೆ, ಒಂದು ಕಡೆ ಕೌರವನ ಬೈತಾನೆ, ಒಂದು ಕಡೆ ತನ್ನ ಕಡೆ ಬಂದು ಬೈತಾ ಇದ್ದ. ಎಲ ವಸೃಷ್ಟದ್ಯುಮ್ನ ಸಾತ್ಯಕೆ, ಎಲೆ ಶಿಖಂಡಿ ಪ್ರಮುಖ ನಾಯಕ, ನಿನುಕುಳ್ಳ ಗಂಡರು ನೀವು ಆದರೆ ಹೇಳ್ತಾ ಇದ್ದಾನೆ. ಏಯ್ ಏನೋ, ಏನ್ ಸೇನಾಧಿಪತಿ ಆಗ್ಬಿಟ್ಟಿದ್ಯಾ ನೀನು, ಪಾಂಡವರಿಗೆ ನಮಗೆಲ್ಲ ದೊಡ್ಡ ಮನುಷ್ಯ ಅನ್ಕೊಂಡು ಯೋಗ್ಯವನ್ನ ಕೇಳಬೇಕಾಗಿಲ್ಲ ಭೀಮ. ಅವನ್ ಆದ್ರೆ ಅವನ ಸಿಟ್ಟು ಅಷ್ಟೇ ಇದೆ ದುಶ್ಯಾಸನ ಮೇಲೆ. ಏ ಸಾತ್ಯಕೆ ಬಿಡಿಸ್ಕೊಳ್ತೀವಿ, ಏ ಶಿಖಂಡಿ ಯೋ ದೊಡ್ಡ ಮನುಷ್ಯ, ನೀನು ಭೀಷ್ಮಾಚಾರನೇ ಸಾಯಿಸ್ಬಿಟ್ಟೆ ಅಂತ ಇದೆಯಾ, ಬಿಡಿಸ್ಕೊಂಡೋಣ ಯೋಗ್ಯತೆ ಇದ್ರೆ. ಯಾರು ಬಿಡಿಸ್ಕೊಳ್ತಾರೆ ಭೀಮ ರೌತಾರಿಯಾಗಿ ಕೂತ್ಕೊಂಡಿದ್ದಾಗ, ಕೊನೆಗೆ ಅವನ ಕಣ್ಣು ಕೃಷ್ಣ ಮೇಲೆ ಹೋಗುತ್ತೆ. ದಾನವಕುಲ ದಿಶಾಪಟ ಕೃಷ್ಣ, ಏ ಕೃಷ್ಣ ಏನು ಮಹಾ ಕೃಷ್ಣನು ಅಂದರೆ ಭೀಮನ ರೋಷ ಹೇಗಿದೆ ಅಂದರೆ, ದಾನವಕುಲ ದಟಾಪಟ ಕೃಷ್ಣ ಮುನಿದೊಡೆ ಕೌಮೆಯೋದಕ್ಕೆ ಕಳೆದುಕೊಳ್ಳೋ ಎಂದಬ್ಬರಿಸಿದನು ಭೀಮ. ಅಂದಮೇಲೆ ಗದೆ ನಂದು, ನೀನು ಗದೆ ಎತ್ಕೊಂಡು ಬಾ ಕೌಮೋದಕ್ಕೆ, ಗದೆ ನೀನು ಎತ್ಕೊಂಡು ಬಾ ಹೊಡೆ ನೋಡೋಣ ಯುದ್ಧ ಮಾಡೋಣ ನನ್ನ ಜೊತೆಗೆ. ಕೆಟ್ಟದೆಯ ಭೀಮನಿಗೆ ಅಂತ ಅನಿಸ್ಬಿಡುತ್ತೆ. ಆದರೆ ಅವನ ಕಿಚ್ಚು ಅವನ ಛಲ ಅಂತ. ಅವನ ಪಕ್ಕದಲ್ಲಿ ಯಾರಿದ್ದಾರೆ, ಅರ್ಜುನ. ಓಹೋ ಅರ್ಜುನ ಒಂದು ಗಂಡು ಅನ್ನ ಪಾತ್ರ ಕೇಳು, ಲೋಕ ಮೂರರೊಳ ಆಳು ನೀನೆಂದೆಂಬ ನಿಲುವು ಈಗಲೂ ಇದ್ರೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು, ಮೂರು ಲೋಕದ ಗಂಡ ನಾನು ಅಂತ ಅನ್ಕೊಂಡಿದೀಯಾ. ತೊಡು ಗಾಂಡಿವದಲಂಬುಗಳ, ಬಿಡು ನನ್ನ ಮೇಲೆ ಬಾಡಣ ಗಾಂಡಿವ ತಗೊಂಡು ಬಿಡು ನೋಡೋಣ ಯುದ್ಧವನ್ನು ನನ್ನ ಜೊತೆಗೆ ಯುದ್ಧ ಮಾಡಿ ಅಹಿತನ ಬಿಡಿಸಿಕೊಳ್ಳು, ಈ ದುಶ್ಯಾಸನ ಬಿಡಿಸ್ಕೊಂಡು ನೋಡೋಣ. ಜುರಿ ಮೇಲೆ ಕೂಗಾಡ್ತಾ ಇದ್ದಾನೆ ದುರ್ಯೋಧನ, ಕರ್ಣ, ಶಕುನಿ, ಕೃಪಾಥಾಮ, ಕೃತವರ್ಮ, ಸಾತ್ಯ, ಪ್ರದ್ಯುಮ್ನ, ಶಕುನಿ, ಕೊನೆಗೆ ಕೃಷ್ಣ ಎಲ್ಲರೂ ಭೀಮನ ಪಟಾಟೋಪಕ್ಕೆ. ಅರ್ಜುನ ಯಾಕಾಗಬಾರ್ದು, ಜಯಲೋಲ ಸುಗತಿಯಳಿಳಿದ ಅರ್ಜುನ ನವಳಮಣಿ ರಥವ, ರಥದಲ್ಲಿದ್ದಂಥ ಅರ್ಜುನ. ಹೌದಾ, ನನಗೇ ಹೇಳ್ತಾ ಇದೀಯ ನೀನು, ನಾನು ಬಿಡಿಸ್ಕೊಳ್ತೀನಿ ಅಂತ ಹೇಳಿ ಅರ್ಜುನ ರಥವನ್ನು ಇಳಿತಾನೆ. ಯಾರ ಜೊತೆಗೆ ಯುದ್ಧ ಮಾಡೋಕ್ಕೆ, ಯಾರ ಜೊತೆಗೆ ಯುದ್ಧ ಮಾಡೋಕ್ಕೆ, ಭೀಮನ ಜೊತೆ ಅರ್ಜುನ ಹೇಳಿದ್ಬಿಡ್ತಾನೆ. ಹಿಂಗೆ ಅರ್ಜುನ ಎಂಥ ಪೆದ್ದ ಅವನು ಅಂತಂದು ನಾನು ನೋಡಿದ್ದೀವಿ ಬಹಳಷ್ಟು ಸಲ ನೋಡ್ತೀವಿ ಮಹಾಭಾರತದಲ್ಲಿ. ಗಾಂಭೀರ್ಯವೇ ಇಲ್ಲದೆ ಬರ್ತೀವಿ ಅಲ್ಲ, ಅವನು ಯೋಚನೆ ಮಾಡಬೇಕು. ಕೃಷ್ಣ ಇಲ್ಲದೆ ಇವನಿಗೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿದೆ, ಅವನಿಗೂ ಗೊತ್ತಿದೆ. ಅಂಥ ಕೃಷ್ಣನನ್ನು ಭೀಮ ಟೀಕೆ ಮಾಡಿದ್ರೆ ಕೃಷ್ಣ ಸುಮ್ಮನೆ ಇದ್ದಾನೆ. ಅರ್ಜುನ ಏ ಅರ್ಜುನ ಬಿಡಿಸ್ಕೊಳ್ತೀಯ ಅಂದರೆ ಗಾಂಡೀವದಲ್ಲಿ ತೊಡು ಅಂಬುಗಳಂದರೆ ಯಾಕಾಗಬಾರ್ದು, ನೋಡೇ ಬಿಡೋಣ ಅಂತ ಏನು ರಥವನ್ನು ಬಿಟ್ಟು ಇಳಿಯೋಕೆ ಶುರು ಮಾಡಿಬಿಟ್ಟಿದ್ದಾನೆ. ಏಯ್ ನಿಲ್ಲು 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 ಅಂತ ಹೇಳಿದ್ಯಾರು ಕೃಷ್ಣ. ಏನಾಯ್ತು ಮುಂದಿನ ಸಂಚಿಕೆಯಲ್ಲಿ ನೋಡು. ಈ ಪ್ರಶ್ನೆ ಇದೆ ಬಿ ಎಂ ಹರೀಶ್ ಅವರದ್ದು, ಬೆಂಗಳೂರಿನಿಂದ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಇವರದ ಎರಡನೆಯ ಪ್ರಶ್ನೆ ಇದು, ವಿದುರನಾದರು ವಿಧವೆಯಾದ ಹೆಣ್ಣಿಗೆ ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ಗುರು ಹಿರಿಯರಲ್ಲಿ ದೇವಸ್ಥಾನದಲ್ಲಿ ಮಾಂಗಲ್ಯವನ್ನು ಕಟ್ಟಿ ಮರು ವಿವಾಹ ಮಾಡಿಕೊಂಡರೆ ಆ ಹೆಣ್ಣಿಗೆ ಸಮಾಜದಲ್ಲಿ ಮುತ್ತೈದೆಗೆ ಸಿಗುವಂತಹ ಸ್ಥಾನಮಾನ ಗೌರವ ಸಿಗುವುದೇ? ಉದಾಹರಣೆಗೆ ಶುಭ ಕಾರ್ಯಗಳಿಗೆ ಆಹ್ವಾನಿಸುವರೆ, ಭಾಗಣ ಕೊಟ್ಟು ಅರಿಶಿಣ ಕುಂಕುಮ ಹೂವು ಬಳೆ ಇತ್ಯಾದಿಗಳನ್ನು ಕೊಟ್ಟು ಸತ್ಕರಿಸಿ ಗೌರವಿಸುವರೆ, ದಯವಿಟ್ಟು ಉತ್ತರಿಸ್ತೀರಾ ಅಂತ ಅವರು ಕೇಳ್ತಾ ಇದ್ದಾರೆ ಬಿ ಎಂ ಹರೀಶ್ ಅವರು. ಸನ್ಮಾನ್ಯ ಹರೀಶ್ ಅವರೇ, ನೀವು ಬಹಳ ಸುತ್ತಿ ಬಳಸಿ ಆ ಪ್ರಶ್ನೆ ಕೇಳ್ತಾ ಇದ್ದೀರಿ. ವಿವಾಹ ನಂತರ ವಿಧುರ ಇರಲಿ, ವಿಧುರ ಆದರೆ ಹೆಂಡತಿ ಇಲ್ಲದೆ ಇರೋನು ಬಿಡಿ, ಬರೀ ವಿಧವಾ ವಿವಾಹ, ಒಬ್ಬ ವಿಧವೆಯನ್ನ ಒಬ್ಬ ತಾಜಾ ಗಂಡು ಮದುವೆ ಆಗುತ್ತೆ ಅಂತ ಇಟ್ಕೊಳ್ರಿ. ಆಗ ಅವಳಿಗೆ ಸಮಾಜದಲ್ಲಿ ಸ್ಥಾನಮಾನ ಇದೆಯೇ ನಿಮ್ಮ ಪ್ರಶ್ನೆ?
ಸ್ವಾಮಿ, ನೀವೇನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದರೆ, ಈ ಸಮಾಜ ಅನ್ನತಕ್ಕಂಥದ್ದು ಎಲ್ಲ ಕಾಲದಲ್ಲಿಯೂ ಒಂದೇ. ಅದೇನು ಸಮಾಜ ಅನ್ನತಕ್ಕಂಥದ್ದು? ಒಂದು ಬಲೆ ಇದ್ದ ಹಾಗೆ. ಈ ಹರಿತಾ ಇದ್ದರೆ ನದಿಯ ಒಂದು ಅಡ್ಡ ಬಲೆಯನ್ನೇ ಇಡ್ತಾರೆ. ಹರಿಯುವ ನೀರಿಗೆ ಬಲೆಯನ್ನು ಇಟ್ಟರೆ ಏನಾಗುತ್ತೆ? ಹರಿಯುವ ನೀರಿಗೆ ಬಲೆ ಅಡ್ಡ ಇಡ್ತಾ ಇದ್ದ ಹಾಗೆ ನೀರು ಹೋಗುತ್ತೆ, ಮೀನುಗಳೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ, ಸಣ್ಣ ಮೀನುಗಳೆಲ್ಲ ಬಕ್ಕಿ ಹಾಕಿಕೊಂಡು ಒದ್ದಾಡುತ್ತೆ, ಆದರೆ ಹೋಗಕ್ಕಾಗಲ್ಲ. ಈ ಬಲೆ ಅಂದ್ರೇನು? ಸಮಾಜ. ಸಮಾಜ ಯಾವಾಗಲೂ ದುರ್ಬಲ ಮೇಲೆ ದುರ್ಬಲ ಮೇಲೆ ಅಡ್ಡ ಹಾಕ್ಬಿಡುತ್ತೆ. ಅದೇ ಬಲೆ ಒಂದು ಮೊಸಳೆ ಬಂತಪ್ಪ, ಅದೇ ಬಲೆ ಹತ್ತಿರಕ್ಕೆ ಒಂದು ಶಾರ್ಕ್ ಮೀನ್ ಬಂತಪ್ಪ, ಏನಾಗ ಬಲೆ ಬಲೆನೇ ಹರಿದೋಗುತ್ತೀ, ಕಳಿಸೋಕ್ಕಾಗೋದಿಲ್ಲ. ಸಮಾಜದ ಹಣೆ ಬರಹವೇ ಇಷ್ಟು. ಸಬಲರಾಗಿದ್ದರೆ, ಸಶಕ್ತರಾಗಿದ್ದರೆ, ವಾಗ್ಮಿಗಳಾಗಿದ್ದರೆ, ಹಣವಂತನಾಗಿದ್ದರೆ, ಅಧಿಕಾರಸ್ಥರಾಗಿದ್ದರೆ ಅವನು ಮಾಡಿದ್ರೆಲ್ಲ ಒಪ್ಕೊಳ್ಳುತ್ತೆ. ಅಂದರೆ ನೀವು ವಿಧವಾ ವಿವಾಹವನ್ನು ಆಗಿದ್ದೀರೋ ಅಥವಾ ವಿಧುರಾ ವಿಧವೆ ಇಬ್ಬರೂ ವಿವಾಹವಾಗಿದ್ದಾರೋ ಅವರು ಗೌರವ ಕೊಡುತ್ತೋ ಕೊಡುತ್ತೆ ಯಾವಾಗ ನೀವು ಹೇಗಿದ್ದೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸಾಮಾನ್ಯವಾಗಿ ನನಗೆ ಬೇಕಾದವ್ರಿಗೆ ನಾನೇನು ಹೇಳ್ತೀನಿ ಅಂದರೆ, ಕನ್ನಡಿಯ ಮುಂದೆ ನೀವು ನಿಂತುಕೊಳ್ತೀರಿ, ನಿಂತುಕೊಂಡು ನೀವು ನಿಮ್ಮನ್ನು ಇಲಿ ಎಂದ್ಕೊಳ್ತೀರೋ ಹುಲಿ ಎಂದ್ಕೊಳ್ತೀರೋ, ನೀವು ನಿಮ್ಮನ್ನು ಇಲಿ ಎಂದ್ಕೊಂಡ್ರೆ ಹಾಗುತ್ತೆ, ನಿಮ್ಮನ್ನು ಹುಲಿ ಎಂದ್ಕೊಂಡ್ರೆ ಸುಮ್ಮನೆ ಅಂದ್ಕೊಂಡ್ಬಿಡೋದಲ್ಲ, ಹುಲಿ ಆಗಬೇಕು ಅಂತ. ಹುಲಿಯಾದರೆ ಆವಾಗ ನಿಮ್ಮ ಹತ್ರಕ್ಕೆ ಯಾರೂ ಬರಲ್ಲ. ಹೀಗಾಗಿ ವಿಧುರ ವಿಧುರೆಯರು ವಿವಾಹವಾದರೆ, ಪಾಪ ನೀವೇ ವರ್ಣನೆ ಮಾಡಿದ್ದೀರಿ, ದೇವಸ್ಥಾನದಲ್ಲಿ ಹೋಗ್ತಾರೆ, ಹಿರಿಯ ಸಮ್ಮುಖದಲ್ಲಿ ಮದುವೆ ಆಗ್ತಾರೆ, ಶಾಸ್ತ್ರೋಕ್ತವಾಗಿ ಆಗ್ತಾರೆ, ಒಳ್ಳೇದಪ್ಪ ಆಗಿ, ಆಮೇಲೇನು ಯಾರು ಟೀಕೆ ಮಾಡಿದ್ರೆ ಟೀಕೆ ಮಾಡಿಸ್ಕೊಳ್ತೀರಾ ಅಥವಾ ಯಾರು ಟೀಕೆ ಮಾಡಿದ್ರೆ ಕೆನ್ನೆ ಕೊಡೋಕೆ ಹೋಗ್ತೀರಾ? ನೀವು ಹೇಗೆ ಇರುತ್ತೀರಿ ಅನ್ನೋ ನಿಮಗೆ ಬೆಲೆ ಕೊಡುತ್ತೆ. ಸಮಾಜ ಎಲ್ಲ ಕಾಲದಲ್ಲೂ ಅಷ್ಟೇ ದುರ್ಬಲರನ್ನು ಹಿಂಸೆ ಕೊಡುತ್ತೆ, ಸಬಲರಿಗೆ ಅದು ಹೆದರ್ಕೊಡುತ್ತೆ. ಆದ್ದರಿಂದ ಸಮಾಜ ಯಾವಾಗಲೂ ತುಂಬ ಒಳ್ಳೆಯವರು ಇರ್ತಾರ್ರಿ, ಸಾತ್ವಿಕರಿರ್ತಾರ್ರಿ, ಧಾರ್ಮಿಕರಿರ್ತಾರೆ, ಅವ್ರನ್ನ ಹಿಂಸೆ ಕೊಡುತ್ತೆ ಸಮಾಜ. ಕೆಟ್ಟವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಒಳ್ಳೆ ಬಗ್ಗೆ ಅಲ್ಲ, ಒಳ್ಳೆಯವರು ಈಗ ಧರ್ಮರಾಯ ಸಾಮಾನ್ಯವಾಗಿ ಅಥವಾ ಗಾಂಧಿ ಮಹಾತ್ಮ ಗಾಂಧಿ ಯಾರಾದರೂ ಪಾಪ ಸತ್ಯ ಹೇಳ್ತಾ ಧಾರ್ಮಿಕರಾಗಿದ್ದರೆ ನಮ್ಮ ಸಮಾಜ ಏನಂತ ಗೊತ್ತಾ, ಗಾಂಧಿ ಅಂದರೆ ಏನು ಆ ಮಹಾತ್ಮ ಗಾಂಧಿಯಲ್ಲಿ ಇವರು ಸತ್ಯ ಹೇಳ್ತೇನೆ, ಗಾಂಧಿ ಇದ್ದಾಗ ಅಲಕ್ಷ್ಯ ಅಂದರೆ ನಮ್ಮ ದೃಷ್ಟಿಯಲ್ಲಿ ಅವನು ಧರ್ಮರಾಯನ, ಅಯ್ಯೋ ಧರ್ಮರಾಯ ಅಂತೂ ಇಂತೂ ಕುಂತಿ ಮಾಡೋ ರಾಜ್ಯವಿಲ್ಲ, ಇದೇ ಗಾದೆ ಆಗ್ಬಿಡುತ್ತೆ. ಯಾಕೆಂದರೆ ಅಷ್ಟು ವರ್ಷ ಅವನು ಧಾರ್ಮಿಕನಾಗಿದ್ದರಿಂದ ನಮ್ಮ ಸಮಾಜ ಮಾಡಲ್ಲ. ಆದ್ದರಿಂದ ನೀವು ಸಮಾಜದ ಬಗ್ಗೆ ತಲೆಕೆಡಿಸ್ಕೋಬೇಡಿ, ತಲೆಕೆಡಿಸ್ಕೊಳ್ಳಿ. ನೀವು ಮಾಡ್ತಾ ಇರತಕ್ಕಂಥ ಕಾರ್ಯ ಸರಿ, ಸಮರ್ಥನೀಯವ ಧೈರ್ಯವಾಗಿದ್ದೀರಾ, ನಿಮ್ಮ ಮನಸ್ಸಿಗೆ ಸರಿಯಾಗಿದೆಯಾ ಮಾಡಿ. ಇಷ್ಟಕ್ಕೂ ಸಮಾಜ ಅಂದ್ರೆ ಯಾರು? ನಮ್ಮ ನಿಮ್ಮಂಥವ್ರು ಒಂದು ಇಬ್ಬರು ಮೂರು ಜನ, ಅವ್ರಿಗೆ ಕೆನ್ನೆ ಕೊಡಿ, ಅವ್ರು ಸುಮ್ಮನೆ ಹಾಕ್ತಾರೆ. ಈ ಪ್ರಶ್ನೆ ಇದೆ ಟಿ ಎಸ್ ರಾವ್ ಅವರದು ಯಲಹಂಕ ಬೆಂಗಳೂರಿನಿಂದ, ಅವರು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಿತ್ಯ ದರ್ಶನದಲ್ಲಿ ನಮ್ಮೆಲ್ಲರ ಹಲವಾರು ಸಮಸ್ಯೆಗಳನ್ನ ಪರಿಹರಿಸ್ತಾ ಇರುವಂತಹ ಗುರುಗಳಿಗೆ ನನ್ನ ಈ ಪ್ರಶ್ನೆಗಳನ್ನ ದಯವಿಟ್ಟು ಅಲಕ್ಷ್ಯ ಮಾಡದೆ ದೂರಿ ದಯವಿಟ್ಟು ಉತ್ತರವನ್ನ ಕೊಡ್ತೀರಾ ನನ್ನ ಈ ಪ್ರಶ್ನೆಗೆ ಅಂತ ಅವರು ಕೇಳ್ತಾ ಇದ್ದಾರೆ. ಹಾಗೆ ಅವರ ಮೊದಲನೆಯ ಪ್ರಶ್ನೆ ಇದು, ಯಾವುದೋ ಒಂದು ಚಾನೆಲ್ನಲ್ಲಿ ಪ್ರಾತಃ ಕಾಲ ಪ್ರಸಾರವಾಗುವಂತಹ ರಾಮಾಯಣ ಕಾರ್ಯಕ್ರಮದಲ್ಲಿ ಬನ್ನಂಜೆಯವರು ರಾಮನ ಅನಂತರ ಲಕ್ಷ್ಮಣನು ಹುಟ್ಟಿದನೆಂದು, ಭರತನು ಹುಟ್ಟಿದ ಬಳಿಕ ಲಕ್ಷ್ಮಣನ ನಕ್ಷತ್ರವೇ ಪುನರ್ವಸುವಾಗಿ ಶತ್ರುಘ್ನ ವಾಯಿತೆಂದು ಹೇಳಿ ಲಕ್ಷ್ಮಣ ಶತ್ರುಘ್ನರು ಅವಳಿ ಮಕ್ಕಳಲ್ಲವೆಂದು. ಓಹೋ, ಬಹಳ ಜಾಸ್ತಿ ಆಗ್ತಿದೆ ಪ್ರಶ್ನೆ, ಒಂದೊಂದೇ ಕೇಳಬೇಕೀಗ. ಮೊದಲನೆಯ ಪ್ರಶ್ನೆ, ರಾಮನ ಅನಂತರ ಲಕ್ಷ್ಮಣನು ಹುಟ್ಟಿದನೆಂದು. ಸ್ವಾಮಿ, ನೀವು ಸನ್ಮಾನ್ಯ ಬನ್ನಂಜೆ ಗೋವಿಂದಾಚಾರ್ಯರ ವಿವರಣೆಯನ್ನ ನನ್ನ ಹತ್ರ ಪ್ರಶ್ನೆ ಕೇಳ್ತಾ ಇರಿ, ಅದು ಸರಿಯಲ್ಲ. ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿರತಕ್ಕಂತಹ ವಿಷಯದ ಬಗ್ಗೆ ನಿಮಗೆ ಸಂದೇಹ ಇದ್ರೆ ಯಾರನ್ನ ಕೇಳಬೇಕು? ಬನ್ನಂಜೆ ಗೋವಿಂದಾಚಾರ್ಯರನ್ನೇ ಕೇಳಬೇಕು ನೀವು. ಆದರೂ ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಗುರಿಯಾಗಿಟ್ಟುಕೊಂಡು ನಾನು ರಾಮಾಯಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನನ್ನ ಹತ್ರ ಕೇಳ್ತಾ ಇದ್ರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋಕ್ಕಿಂತ ಮುಂಚೆ ಒಂದೆರಡು ಅಂಶಗಳನ್ನು ಹೇಳಿಬಿಡ್ತೀನಿ. ಬಹುಪಾಲು ಸನ್ಮಾನ್ಯ ಬನ್ನಂಜೆ ಗೋವಿಂದಾಚಾರ್ಯರು
ಹಾಗೆಲ್ಲ ಹೇಳುವವರಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೆಲವರು ಮಹಾವಿದ್ವಾಂಸರು, ಸಂಸ್ಕೃತ ಪಂಡಿತರು, ಉಪನ್ಯಾಸರಂಗದಲ್ಲಿ ಸುಮಾರೊಂದು 20-25 ವರ್ಷಗಳಿಂದ ಹೆಸರು ಮಾಡಿರತಕ್ಕಂಥವರು. ಅದು ಕಾರಣ ಅವರು ಸುಳ್ಳು ಹೇಳತಕ್ಕಂಥ ಸಾಧ್ಯತೆಗಳಿಲ್ಲ. ಅದರಲ್ಲಿಯೂ ವಾಲ್ಮೀಕಿ ರಾಮಾಯಣದಲ್ಲಿ ಆಧಾರಿದ್ದಾಗ ಆ ಆಧಾರಕ್ಕೆ ತದ್ ವಿರುದ್ಧವಾಗಿ ಹಾಗೆ ಹೇಳಿರೋಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ನೀವು ತಿಳ್ಕೊಂಡಿರಬಹುದು. ಆದರೂ ನೀವು ಆ ಪ್ರಶ್ನೆಗಳನ್ನು ಕೇಳ್ತಾ ಇರೋ ಕಾರಣದಿಂದ ಆ ಸತ್ಯತೆಯನ್ನು ದಾಖಲು ಮಾಡುವ ಏಕೈಕ ಉದ್ದೇಶದಿಂದ ನಾನು ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಮಾನನೀಯ ಬನ್ನಂಜಯ ಗೋವಿಂದಾಚಾರ್ಯರಾದರೂ ಹೇಳಿರಲಿ, ನಾನೇ ಅದನ್ನು ಹೇಳಿರಲಿ, ಮತ್ತೊಬ್ಬರು ಅದನ್ನು ಹೇಳಿರಲಿ, ಇದಕ್ಕೆಲ್ಲ ನಿಮಗೆ ಉತ್ತರ ಸಿಗಬೇಕಾದ್ದು ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ. ವಾಲ್ಮೀಕಿ ರಾಮಾಯಣವೇ ನಮಗೆ ನಿಕಷ. ವಾಲ್ಮೀಕಿ ರಾಮಾಯಣ ಸರ್ವೋಚ್ಚ ನ್ಯಾಯಾಲಯ. ಶ್ರೀಮದ್ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗೆ ವಾಲ್ಮೀಕಿ ರಾಮಾಯಣವನ್ನು ಅಡಿಕೋಬೇಕು, ಅಂದರೆ ಮಾನದಂಡವಾ ಪಕ್ಕದಲ್ಲಿ ಇಟ್ಕೊಂಡು ನಿಮ್ಮ ಪ್ರಶ್ನೆಗಳನ್ನ ಅದಕ್ಕೆ ಕೇಳಬೇಕು. ಈ ಕೇಳಿ, ನಿಮ್ಮ ಮೊದಲನೇ ಪ್ರಶ್ನೆ ಏನು? ಇವರ ಮೊದಲನೇ ಪ್ರಶ್ನೆ, ಭರತನು ಹುಟ್ಟಿದ ಬಳಿಕ ರಾಮನ ಅನಂತರ ಲಕ್ಷ್ಮಣನು ಹುಟ್ಟಿದನೆಂದು. ಮೊದಲನೇ ಅಂಶ ಹೇಳ್ತಾ ಇದ್ದೀರಿ, ಶ್ರೀರಾಮರ ಜನನವಾದ ಮೇಲೆ ಲಕ್ಷ್ಮಣ ಹುಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದೀರಿ ತಾವು. ಅಂದ್ರೆ ಅವರು ಹೇಳಿದ್ದ ಇಲ್ಲ, ಹಾಗಿಲ್ಲ. ಶ್ರೀಮದ್ ರಾಮಾಯಣದಲ್ಲಿ ಏನಾಗುತ್ತೆ? ಶ್ರೀರಾಮರ ಜನನ ಆಗುತ್ತೆ. ತತಶ್ಚದ್ವಾದಶೇ ಮಾಸೇ, 12ನೇ ತಿಂಗಳು. ತತಶ್ಚದ್ವಾದಶೇ ಚೈತ್ರೇ ನವಮಿಕೇ ತಿಥೌ, ಚೈತ್ರ ಮಾಸದ ನವಮಿ ತಿಥಿಯಲ್ಲಿ. 12ನೇ ತಿಂಗಳು ಅಂದರೆ ಆದ್ಯ ವೈಶಾಖ ಮಾಸದಲ್ಲೂ ಆಗ್ತಾ ಇತ್ತು ತ್ರೇತಾಯುಗದಲ್ಲಿ. ಈಗ್ಗೆ ಅದು ಚೈತ್ರ ಮಾಸದಿಂದ ಆರಂಭ ಆಗಿದೆ. ಯಾಕೆಂದರೆ ಶ್ರೀರಾಮನನ್ನು ದಾಖಲು ಮಾಡತಕ್ಕಂಥ ಮಹತ್ವಪೂರ್ಣವಾದ ತಿಂಗಳಾದ್ದರಿಂದ ಚೈತ್ರ ಮಾಸದಿಂದ ಆರಂಭ ಆಗುತ್ತೆ ವರ್ಷ. ಆದರೆ ಶ್ರೀರಾಮರ ಕಾಲದಲ್ಲಿ ವೈಶಾಖ ಮಾಸದಿಂದ ಆರಂಭ ಆಗ್ತಾ ಇತ್ತು. ಅದು ಕಾರಣ ವಾಲ್ಮೀಕಿಗಳನ್ನು ದಾಖಲೆ ಶುರು ಮಾಡ್ತೇನೆ. ತತಶ್ಚ ದ್ವಾದಶೇ ಮಾಸೇ, 12ನೇ ತಿಂಗಳಾಗಿರತಕ್ಕಂತಹ ಚೈತ್ರೇ ನವಮಿಕೇ ತಿಥೌ, ನವಮಿಯಲ್ಲಿ ಚೈತ್ರ ಮಾಸದಲ್ಲಿ ಶ್ರೀರಾಮರು ಹುಟ್ಟಿದ್ದಾರೆ. ಪ್ರೋದ್ಯಮಾನೇ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ, ಜನಯದ್ರಾಮಂ ಸರ್ವಲಕ್ಷಣ ಸೈನ್ಯಂ. ಸರ್ವಲೋಕ ನಮಸ್ಕೃತನಾಗಿರತಕ್ಕಂತಹ ಜಗನ್ನಾಥನೇ ಕೌಸಲ್ಯಗೆ ಮಗನಾಗಿ ಹುಟ್ಟಿದ್ದಾನೆ, ಸರ್ವಲಕ್ಷಣ ಸಂಯುತನಾಗಿದ್ದಾನೆ. ಇದು ಮೊದಲವರು ಹೇಳತಕ್ಕಂಥದ್ದು. ಉತ್ತರ ಹೇಳಿಲ್ಲ ಇನ್ನೂ. ಅದಾದ ಮೇಲೆ ವಾಲ್ಮೀಕಿಗಳು ಮುಂದಿನ ಶ್ಲೋಕಗಳನ್ನ ಹೇಳ್ತಾರೆ. ಭರತೋ ನಾಮ ಕೈಕೇಯ ಜಜ್ಞೇ ಸತ್ಯ ಪರಾಕ್ರಮ ಹೇಳ್ತಾ ಇದ್ದಾರೆ. ಭರತೋ ನಾಮ ಕೈಕೇಯ, ಭರತ ಅನ್ನತಕ್ಕಂತಹ ಹೆಸರಿನ ಕೈಕೇಯ ಮಗ, ಭರತೋ ನಾಮ ಕೈಕೇಯ ಸತ್ಯಪರಾಕ್ರಮ. ಸತ್ಯಪರಾಕ್ರಮಗಳನ್ನು ಸಾಕ್ಕೆ ಇರತಕ್ಕಂತಹ ಸತ್ಯಪರಾಕ್ರಮನಾದ ಕೈಕೇಯಿಗೆ ಜನಿಸಿದ. ಯಾರಾದ ಮೇಲೆ? ರಾಮರಾದ ಮೇಲೆ. ಶ್ರೀರಾಮರ ಜನನವಾದ ಮೇಲೆ ಭರತನ ಜನನವಾಗಿದೆ ಅಂತಾರೆ ವಾಲ್ಮೀಕಿ. ವಾಲ್ಮೀಕಿ ಮಹರ್ಷಿಗಳು ದಾಖಲು ಮಾಡಿರೋದ್ರಿಂದ ಇವರು ಹೇಳ್ತಾ ಇರೋ ಶ್ರೀರಾಮರಾದ ಮೇಲೆ ಯಾರು ಅಂತ ಹೇಳಿದ್ದಾರೆ ಇವರು? ಲಕ್ಷ್ಮಣನ ಹುಟ್ಟಿದ. ಅಲ್ಲ, ಹೀಗಾಗಿ ನಿಮ್ಮ ಹೇಳಿಕೆಯಂತೆ ಶ್ರೀರಾಮರ ನಂತರ ಲಕ್ಷ್ಮಣ ಹುಟ್ಟಲಿಲ್ಲ. ಶ್ರೀರಾಮರ ನಂತರ ಹುಟ್ಟಿದ್ಯಾರು? ಭರತ. ಭರತನೇ. ಭರತನು ಹುಟ್ಟಿದ ಬಳಿಕ ಲಕ್ಷ್ಮಣನ ನಕ್ಷತ್ರವೇ ಪುನರ್ವಸುವಾಗಿ ಶತ್ರುಘ್ನನ ಜನನವಾಯಿತೆಂದು. ಬಹಳ 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 ಗೊಂದಲ ಇದೆ. ಭರತನ ನಂತರ, ಭರತನ ಹುಟ್ಟಿದ ಬಳಿಕ ಲಕ್ಷ್ಮಣನ ನಕ್ಷತ್ರವೇ ಪುನರ್ವಸುವಾಗಿ. ಸ್ವಲ್ಪ ನಿಮ್ಮ ಪ್ರಶ್ನೆಯಲ್ಲೇ ತುಂಬಾ ಗೊಂದಲ ಇದೆಯಲ್ರಿ. ನೀವೇನ್ ಹೇಳ್ತಾ ಇದ್ದೀರಿ? ಶ್ರೀರಾಮರ ನಂತರ ಲಕ್ಷ್ಮಣ ಅಂದ್ರಿ. ಮುಂದಿನ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದೀರಿ? ಭರತನ ನಂತರ ಲಕ್ಷ್ಮಣ ಅಂತ ಹೇಳ್ತಾ ಇದ್ದೀರಿ. ಏನ್ ನಿಮಗೆ ಬಹಳ ಗೊಂದಲ ಇದ್ದಾಗಿದೆ. ಅದಕ್ಕೆ ನಾ ಹೇಳ್ತು, ಬನ್ನಂಜೆ ಗೋವಿಂದಾಚಾರ್ಯ ಹೇಳಿದ್ರೆ ಬಿಟ್ಟರೆ ನೀವು ಪ್ರಶ್ನೆ ಹಾಕಿ ಕೇಳ್ತಾ ಇದ್ದೀರಿ ಅಂತ. ಆದರೂ ಚಿಂತೆ ಇಲ್ಲ. ಈಗ ಭರತನ ನಂತರ ಲಕ್ಷ್ಮಣ ನಕ್ಷತ್ರ ಯಾವುದು ಅಂತಿದ್ದಾರೆ ಅವರು? ಪುನರ್ವಸುವಾಗಿ. ಅಲ್ಲ, ನಾವು ದಾಖಲು ಮಾಡ್ಕೋಬೇಕು. ಯಾಕೆ ಅಂದ್ರೆ ಇದನ್ನೆಲ್ಲ ವಾಲ್ಮೀಕಿ ಮಹರ್ಷಿಗಳು ದಾಖಲು ಮಾಡಿಬಿಟ್ಟಿದ್ದಾರೆ. ಶ್ರೀರಾಮರ ನಕ್ಷತ್ರ ಯಾವುದು ಅಂತ ಅವರು ಹೇಳ್ತಾ ಹೋಗ್ತಾರೆ ಅಂತ. ತತಶ್ಚದ್ವಾದಶೇ ಮಾಸೇ ಚೈತ್ರೇ ನವಮಿಕೇ ತಿಥೌ,
ಕ್ಷತಿತಿ ದೈವತ್ಯೇ ಸ್ವೋಚ್ಛ ಸಂಸ್ಥೇಷು ಪಂಚಸು ಗ್ರಹೇಶು ಕರ್ಕಟೆ ಲಗ್ನೆ ವಾಕ್ಪತಾಮಿಂದುನಾ ಸಹ ಅಂತ ಹೇಳ್ತಾರೆ. ನಕ್ಷತ್ರೇ ಅದಿತಿ ದೈವತ್ಯೇ, ಅದಿತಿ ದೇವತಾತ್ಮಕವಾಗಿರತಕ್ಕಂತಹ ನಕ್ಷತ್ರ, ಅದಿತಿ ನಕ್ಷತ್ರ. ಅದಿತಿ ನಕ್ಷತ್ರ ಯಾವುದಯ್ಯ ಅಂದ್ರೆ ಪುನರ್ವಸು ನಕ್ಷತ್ರ. ಶ್ರೀರಾಮರ ನಕ್ಷತ್ರ ಯಾವುದು? ಪುನರ್ವಸು. ಈ ಶ್ರೀರಾಮರ ಪುನರ್ವಸು ನಕ್ಷತ್ರ ಅಂದ್ರೆ ಜಗಜ್ಜಾಹಿರಾಗಿಬಿಟ್ಟಿದೆ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಲಕ್ಷ್ಮಣ ನಕ್ಷತ್ರ ಪುನರ್ವಸವಾಗ ಸಾಧ್ಯ ಇಲ್ಲ. ಈಗ ಶ್ರೀರಾಮರ ನಕ್ಷತ್ರ ಯಾವುದು? ಶ್ರೀರಾಮರ ನಕ್ಷತ್ರವೇ ಪುನರ್ವಸು. ಪುನರ್ವಸು ಅದಾದ್ಮೇಲೆ ಹುಟ್ಟಿದ್ದು ಯಾವುದು? ಭರತನು ಹುಟ್ಟಿದ್ದು. ಆದ್ರಿಂದ ಭರತನ ನಕ್ಷತ್ರ ಯಾವ್ದಿರ್ಬೇಕು? ಪುಷ್ಯೇ ಯಾತಸ್ತು ಭರತೋ. ವಾಲ್ಮೀಕರು ದಾಖಲೆ ಮಾಡ್ತಾರೆ, ಪುಷ್ಯೇ ಯಾತಸ್ತು ಭರತೋ. ಪುಷ್ಯತ್ರದಲ್ಲಿ ಭರತ ಹುಟ್ಟಿದ್ದಾನೆ. ಆಮೇಲೆ ಯಾರು ಹುಟ್ಟಿದ್ದು? ಅಥ ಲಕ್ಷ್ಮಣ ಶತ್ರುಘ್ನೌ ಸುಮಿತ್ರಾಜನೌ. ಲಕ್ಷ್ಮಣ ಶತ್ರುಘ್ನರು ಆಮೇಲೆ ಹುಟ್ಟಿದ್ದಾರೆ. ಅವರು ನೀನ್ಯಾಕೆ ಒದ್ದಾಡ್ತಿದ್ದೀ ಹೇಳೋದಕ್ಕೆ? ವಾಲ್ಮೀಕಿ ಮಹರ್ಷಿ ಏನ್ ಹೇಳ್ತಾರೆ ಅಂತ ಕೇಳಬೇಕು. ನೀನ್ ಯಾವ್ದು ನನಗೆ ಗೊತ್ತಿಲ್ಲ ಅಂತ ಮಾತಾಡ್ತಾ ಇದೀಯ. ಅದಲ್ಲ, ವಾಲ್ಮೀಕಿ ಮಹರ್ಷಿಗಳು ಲಕ್ಷ್ಮಣ ನಕ್ಷತ್ರ ಯಾವುದು ಅಂತ ಹೇಳಿದ್ದಾರೆ? ಸಾರ್ಪೇ ಜಾತಸ್ತು ಸೌಮಿತ್ರೇ. ಸಾರ್ಪ ನಕ್ಷತ್ರದಲ್ಲಿ ಲಕ್ಷ್ಮಣ ಹುಟ್ಟಿದ್ದಾರೆ. ಸರ್ಪ ನಕ್ಷತ್ರ ಅಂದ್ರೆ ಯಾವುದು? ಆಶ್ಲೇಷ ನಕ್ಷತ್ರ. ಗಮನ ಇಟ್ಟು ಕೇಳಬೇಕೀಗ, ಶ್ರೀರಾಮ್ ಹುಟ್ಟಿದ್ದು ಯಾವ ನಕ್ಷತ್ರ? ಪುನರ್ವಸು ನಕ್ಷತ್ರ. ಭರತ ಹುಟ್ಟಿದ್ದು ಯಾವ ನಕ್ಷತ್ರ? ಲಕ್ಷ್ಮಣ ಹುಟ್ಟಿದ್ದು ಯಾವ ನಕ್ಷತ್ರ? ಆಶ್ಲೇಷ ನಕ್ಷತ್ರ. ಅವ್ರು ಹೇಳ್ತಾ ಇರೋದು ಯಾವ ನಕ್ಷತ್ರ? ಪುನರ್ವಸು ನಕ್ಷತ್ರ ಅಲ್ಲ, ಲಕ್ಷ್ಮಣ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಯಾರು ಹೇಳ್ತಾ ಇದ್ದಾರೆ? ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನೀವು ಹೇಳ್ತಾ ಇರತಕ್ಕಂಥದ್ದು ಸರಿಯಲ್ಲ. ಆಮೇಲೆ ಈ ಮುಂದಿನ ಪ್ರಶ್ನೆಗೆ ಸಮಯ ಸಾಕಾಗ್ತಾ ಇಲ್ಲ ಗುರುಗಳೇ. ಇದರ ಮುಂದುವರಿದ ಭಾಗವನ್ನ ಮತ್ತೆ ನಾವು ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಸಂದೇಹಗಳಿಗೆ ನೀವು ಪತ್ರ ಮುಖೇನವಾಗಿ ನಿಮ್ಮ ಪ್ರಶ್ನೆಗಳನ್ನ ಈ ವಿಳಾಸಕ್ಕೆ ಬರೆಯಬಹುದು. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು. 5600006. ಸಾಮಾಜಿಕ ಹಾಗೂ ಪೌರಾಣಿಕ ಘಟನೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು, ನಮಸ್ಕಾರ.